ಕಾಮನ್ ಮ್ಯಾನ್ ಅಂತ ಬಸವರಾಜ ಬೊಮ್ಮಾಯಿಯವರು ತಮ್ಮ ಬಗ್ಗೆ ವೇದಿಕೆಯೊಂದರಲ್ಲಿ ವಿವರಿಸಿದ್ದಾರೆ. ಜಿ ಕನ್ನಡದ 15ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಕ್ಕಳ ಪ್ರಶ್ನೆಗೆ ಉತ್ತರಿಸಿ ಸಿನಿಮಾದಲ್ಲಿ ಸಿಎಂ ಆರ್ಭಟಿಸಲೇಬೇಕು, ಆದರೆ ನಿಜ ಜೀವನದಲ್ಲಿ ಸಿಎಂ ಎಂದರೆ ಕಾಮನ್ ಮ್ಯಾನ್ ಥರ ಇರಬೇಕು, ಆರ್ಭಟ ಮಾಡಿದರೆ ಜನ ಸನಿಹಕ್ಕೆ ಬರುವುದಿಲ್ಲ ಎಂದು ತಮ್ಮ ಸರಳತೆಯನ್ನು ಅವರು ಸಾಬೀತುಪಡಿಸಿದರು. ಆ ತರ ಇರ್ತಾರೆ ಈ ತರ ಇರ್ತವೆ ಅನ್ಕೊಂಡಿದ್ದೆ, ಆದ್ರೆ ನೀವೇನ್ ಸರ್ ಇಷ್ಟು ಸಿಂಪಲ್ ಆಗಿದ್ದೀರಾ? ಸರ್ ನಮ್ಮ ಟೀಮ್ ಅಲ್ಲೇ ಇವನು ಸ್ವಲ್ಪ ಕಡಕ್ ಒಂಥರ ಬಿಸಿ ಇಡ್ಲಿ ಅಂತ ಕರೀತಾರೆ. ಇಲ್ಲ ಅವನು ಸ್ವಲ್ಪ ಪೊಲಿಟಿಕಲ್ ಇದ್ದಾನೆ. ಅದು ಸಿನಿಮಾ ಕಣೋ, ಸಿನಿಮಾದಲ್ಲಿ ಅರ್ಭಟ ಇರ್ಲೇಬೇಕು ಅಂದ್ರೆ ಸಿನಿಮಾಕ್ ಜನ ಬರೋದು. ನಾವು ಇಲ್ಲಿ ಅರ್ಭಟ ಮಾಡಿದ್ರೆ ಜನ ಕೇಳಲ್ಲ, ಅದಕ್ಕೆ ನಾವು ಇಲ್ಲಿ ಸಿಂಪಲ್ ಇರ್ಲೇಬೇಕು. ಫೇವರೇಟ್ ಹೀರೋ ಹಾಗೂ ಹೀರೋಯಿನ್ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಇದು ಬಹಳ ಕಷ್ಟದ ಕೆಲಸ, ಒಬ್ಬರ ಹೆಸರು ಹೇಳಿದರೆ ಇನ್ನೊಬ್ಬರಿಗೆ ಬೇಸರವಾಗುತ್ತದೆ. ನನ್ನ ಆಲ್ ಟೈಮ್ ಹೀರೋಯಿನ್ ಮಧುಬಾಲ, ಆಲ್ ಟೈಮ್ ಹೀರೋ ಡಾಕ್ಟರ್ ರಾಜ್ಕುಮಾರ್ ಎಂದಿರುವ ಅವರು, ಆಗಿನ ಕಾಲದ ಕಲ್ಪನಾ, ಭಾರತಿ, ಜಯಂತಿ ಅವರ ನಟನೆ ತುಂಬ ಇಷ್ಟ ಎಂದ ಸಿಎಂ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಗೂ ಬಾನಿಗೊಂದು ಎಲ್ಲೆ ಎಲ್ಲಿದೆ ಹಾಡುಗಳನ್ನು ಸದಾ ಮೆಲುಕು ಹಾಕುವುದಾಗಿ ಮಕ್ಕಳ ತುಂಟ ಪ್ರಶ್ನೆಗಳಿಗೆ ಲವಲವಿಕೆಯಿಂದ ಉತ್ತರಿಸಿದರು. ಬಹಳ ಟಫ್ ಕ್ವೆಶ್ಚನ್, ಯಾಕಂದ್ರೆ ಬಹಳ ಜನ ಇದ್ದಾರೆ, ಯಾರಾದರೂ ಒಬ್ಬರು ಹೆಸರು ಹೇಳಿದ್ರೆ ಪಾಪ ಇನ್ನೊಬ್ರು ಬೇಜಾರು. ಅದಕ್ಕೊಂದು ಕೆಲಸ ಮಾಡ್ತೀನಿ, ನನ್ನ ಫೇವರೇಟ್ ಹೀರೋಯಿನ್ನು ಆಲ್ ಟೈಮ್ ಹೀರೋಯಿನ್ ಮಧುಬಾಲ. ಕನ್ನಡದಲ್ಲಿ ನಮ್ಮ ಕಾಲದಲ್ಲಿ ಇರುವಂತ ಟಾಪ್ ತ್ರೀ ಇದ್ರಲ್ಲ, ಕಲ್ಪನಾ, ಜಯಂತಿ, ಭಾರತಿ. ನನ್ನ ಆಲ್ ಟೈಮ್ ಫೇವರೇಟ್ ಹೀರೋ ಡಾಕ್ಟರ್ ರಾಜ್ಕುಮಾರ್. ಹೀಗೆ ಸಿಎಂ ಬೊಮ್ಮಾಯಿಯವರು ಕಾಮನ್ ಮ್ಯಾನ್ ತರ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಅಲ್ಲದೆ ನೆರೆದಿದ್ದ ಜನರ ಮುಖದಲ್ಲೂ ನಗು ಮೂಡಿಸಿದ್ರು. ಸಬ್ ಎಡಿಟರ್ ವಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.